श्री रामायण राम सीते लक्ष्मणर चित्रकूटवन्नु तलुपिद्दारे अवरन्नु बीळ्कोडलु होदंतह महामंत्री सुमंत्र मरळि अयोध्येयन्नु तलुपिद्दाने बंद वापस बंद नंतर मोदल कार्य महाराजरन्नु कंडु वरदियन्नु ओप्पिसुवुदु दशरथनिद्दल्लिगे सुमंत्र तेरळ्ताने दशरथन पक्कदल्ले कौसल्य कुळितिद्दाळे दशरथन मई दडवुत्ता इद्दाळे तलेयन्नु तिक्ता इद्दाळे दशरथ इच्छेत्ते सुमंत्रन कडेगे कण्णु होरळिस्ताने सुमंत्रनन्नु केळ्ताने सुमंत्र एल्लि नन्न मक्कळिल्लि ಅಂತ ಕೇಳ್ತಾನೆ ಆ ಕೇಳುವುದರಲ್ಲಿ ಒಂದು ರೀತಿಯ ತೀವ್ರವಾದಂಥ ನೋವು ಪ್ರದರ್ಶನವಾಗ್ತಾಯಿತ್ತು ಎಲ್ಲಿ ನನ್ನ ಮಕ್ಕಳು ಎಲ್ಲಿ ಸುಮಂತ್ರ ಎಲ್ಲಿ ಬಿಟ್ಟು ಬಂದೆ ಸುಮಂತ್ರ ಹೇಳ್ತಾನೆ ನಾವು ಸಂಗಮದ ತನಕ ಹೋದ್ವಿ ಅಲ್ಲಿಂದ ಭಾರದ್ವಾಜರ ಆಶ್ರಮಕ್ಕೆ ಶ್ರೀ ರಾಮ ಸೀತೆ ಲಕ್ಷ್ಮಣರು ತೆರಳಿದರು ಆ ನಂತರ ಅಲ್ಲಿ ಸ್ವಲ್ಪ ಕಾಲ ತಂಗಿ ಅವರ ಆಶೀರ್ವಾದ ಪಡೆದು ಚಿತ್ರಕೂಟದತ್ತ ನಡೆದರು ನಾವು ಅಲ್ಲಿಂದಲೇ ಮರಳಿದ್ವಿ ನಾವು ಮರಳಲು ಶ್ರೀರಾಮ ನಮ್ಮಲ್ಲಿ ಹೋದ ತಕ್ಷಣ ನಮ್ಮ ತಂದೆಯವರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳು ನಮ್ಮ ರಾಜ್ಯದಲ್ಲಿ ಮಾತ್ರ ಯಾರಿಗೂ ಯಾವುದೇ ಕೊರತೆಯಾಗಬಾರದು ಮಹಾರಾಜರಿಗೆ ಎಲ್ಲ ರೀತಿಯಲ್ಲೂ ನೀವು ಆಡಳಿತದಲ್ಲಿ ಸಹಾಯವನ್ನು ನೀಡಿ ನಮ್ಮ ಕೊರತೆ ನಮ್ಮ ಗೈರು ಹಾಜರಿ ಯಾವ ರೀತಿಯಲ್ಲಿ ಕೂಡ ಅಯೋಧ್ಯೆಯ ಮೇಲೆ ಪರಿಣಾಮ ಬೀರಬಾರದು ಸಾಮಾನ್ಯ ಪ್ರಜೆಗಳಿಗೆ ಸಮಾಧಾನ ಹೇಳಿ ಆದಷ್ಟು ಬೇಗ 14 ವರ್ಷಗಳೇನು 14 ದಿನಗಳಂತೆ ಕಳೆದು ಹೋಗ್ತವೆ ನಾವು ಮರಳಿ ಬರ್ತೇವೆ ಎಲ್ಲರಿಗೂ ಅಭಯ ನೀಡಿ ಸಮಾಧಾನ ಹೇಳಿ ನೆಮ್ಮದಿಯಿಂದ ಇರಿ ಅಪ್ಪನ ಕುರಿತು ಮಾತ್ರ ತುಂಬಾ ಎಚ್ಚರ ಅವರ ಆರೋಗ್ಯದ ಬಗ್ಗೆ ವಿಶೇಷ ಒಂದು ರೀತಿಯ ಗಮನ ಹರಿಸಿ ಅಂತ ಶ್ರೀರಾಮ ಹೇಳಿ ಕಳುಹಿಸಿದ್ದಾನೆ ಅಂತ ಸುಮಂತ್ರ ಹೇಳುವಾಗ ದಶರಥ ಮುಖದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಕೌಸಲ್ಯ ದುಗುಡವು ಏನು ಕಡಿಮೆ ಆಗಲಿಲ್ಲ ಯಾಕೆಂದರೆ ಆಳವಾಗಿ ಹೃದಯವನ್ನು ಕಚ್ಚಿ ತಿನ್ನತಕ್ಕಂತ ಒಂದು ಘಟನೆ ಇದರಿಂದ ನಿವೃತ್ತಿ ಸಿಗುವುದು ಕಷ್ಟ ದಶರಥ ಅಯ್ಯೋ ಮಕ್ಕಳಿಲ್ಲದಂತ ಪರಿಸ್ಥಿತಿ ಆಯಿತಲ್ಲ ಎಂತ ದುರ್ದೆಸೆ ನನ್ನದು ಅಂತ ಹೇಳುವಾಗ ಮತ್ತಲ್ಲಿ ಮೂರ್ಛೆ ಹೋಗ್ತಾನೆ ಕ್ಷಣಿಕ ನಿದ್ರೆ ಬಂದ ಹಾಗೆ ಸ್ವಲ್ಪ ಹೊತ್ತು ಮುದ್ದ ಕೌಸಲ್ಯ ನೀರಿನಲ್ಲಿ ಹಾಕಿದಂತ ಬಟ್ಟೆಯನ್ನು ಹಿಂಡಿ ನಿಧಾನವಾಗಿ ತಲೆಯ ಮೇಲೆ ಇಟ್ಟು ಅವನ ತಾಪವನ್ನು ಇಳಿಸಲಿಕ್ಕೆ ಯತ್ನಿಸ್ತಾಳೆ ಮತ್ತೆ ಕೆಲ ಕ್ಷಣಗಳಲ್ಲೇ ಮತ್ತೆ ದಶರಥ ಹಾಗೆ ಕಣ್ಣು ತೆರೀತಾನೆ ಕಣ್ಣು ತೆರೆದು ಕೌಸಲ್ಯಗಾಗಿ ಕೈಯನ್ನು ಹರಡ್ತಾನೆ ಹೀಗೆ ಕೌಸಲ್ಯೇ ನನ್ನ ಸಾವು ಸಮೀಪಿಸಿದೆ ನಾನಿನ್ನು ಹೆಚ್ಚು ಕಾಲ ಬದುಕುವುದಿಲ್ಲ ನನ್ನ ಸಾವು ಸಮೀಪಿಸಿದೆ ಅದಕ್ಕಾಗಿ ಯಾರೂ ದುಃಖಿಸದಿರಿ ಎಂಬ ಮಾತನ್ನು ದಶರಥ ಹೇಳಿದ ಕೌಸಲ್ಯಗೆ ಇದು ಮಹಾ ಆಘಾತವಾಯಿತು ಕೌಸಲ್ಯ ಕೇಳ್ತಾಳೆ ಅಲ್ಲ ಎಂದೂ ಇಲ್ಲದ ಮಾತನ್ನು ಇವತ್ತು ನುಡಿತಾ ಇದ್ದೀರಲ್ಲ ಆರ್ಯ ಸಾವಿನ ಮಾತೇಕೆ ಸಾವಿನ ಮಾತೇಕೆ ಅಂತ ಕೌಸಲ್ಯ ದಶರಥನನ್ನು ಕೇಳ್ತಾಳೆ ಆಗ ದಶರಥ ತನ್ನಲ್ಲಿ ಶಕ್ತಿಯನ್ನು ತುಂಬಿಕೊಂಡು ನಾಲ್ಕು ಮಾತುಗಳಲ್ಲಿ ಒಂದು ಕಥೆಯನ್ನು ಮುಂದಿಡ್ತಾನೆ ನೋಡು ನಾನು ಸುಖಾಸುಮ್ಮನೆ ಈ ಮಾತನ್ನು ಆಡಲಿಲ್ಲ ಹಿಂದೆ ಒಂದು ಹುಣ್ಣಿಮೆಯ ದಿನ ನನ್ನ ಯೌವನದ ದಿನಗಳು ಇನ್ನೂ ಮದುವೆಯಾಗಿರಲಿಲ್ಲ ಹುಣ್ಣಿಮೆಯ ದಿನ ಬೇಟೆ ಆಡಬೇಕೆಂಬ ಒಂದು ಮಾನಸಿಕ ಒತ್ತಡ ನನ್ನನ್ನು ಕಾಡಿಗೆ ಕಳುಹಿಸಿತು ಕಾಡಿಗೆ ತೆರಳಿದೆ ಕಾಡಿನೊಳಕ್ಕೆ ನಾನೊಬ್ಬನೇ ಸಾಗಿದೆ ಎಲ್ಲೋ ಒಂದು ಕಡೆ ಕುಳಿತು ಪ್ರಾಣಿಗಳ ಚಲನವಲನಕ್ಕಾಗಿ ಕಾಯುತ್ತಾ
ಇದ್ದೆ. ಆ ಹೊತ್ತಿನಲ್ಲಿ ಅಲ್ಲಿಯೇ ಅನಿತು ದೂರದಲ್ಲಿದ್ದಂತಹ ಒಂದು ನದಿಯಲ್ಲಿ ಯಾವುದೋ ಪ್ರಾಣಿ ಬಂದು ನೀರನ್ನು ಕುಡಿತಾ ಇರುವಂತಹ ಶಬ್ದ ಆಯಿತು. ನನಗೆ ಆಗ ಶಬ್ದವೇದಿ ಎಂಬಂಥ ಒಂದು ಬಿರುದು ರಾಜ್ಯದಲ್ಲಿತ್ತು. ಶಬ್ದವೇದಿ ಅಂದರೆ ಏನು ಗೊತ್ತೇ ಕೌಸಲ್ಯ? ಶಬ್ದ ಬಂದ ಕಡೆಗೆ ಬಾಣವನ್ನು ಪ್ರಯೋಗಿಸುವುದು. ನಾನು ಬಾಣ ಪ್ರಯೋಗಿಸಿದೆ ಅಂತಾದರೆ ಎಂಥ ಕಾರ್ಗತ್ತಲಲ್ಲಿ ಕೂಡ ಆ ಒಂದು ಗುರಿಯನ್ನು ತಪ್ಪುತ್ತಿರಲಿಲ್ಲ. ನಾನು ಶಬ್ದವೇದಿಯಾಗಿದ್ದೆ. ಬಾಣವನ್ನು ಬಿಟ್ಟೆ ಯಾವುದೋ ಪ್ರಾಣಿ ನೀರು ಕುಡಿತಾ ಇರಬೇಕು ಅಂತ ಎಣಿಸಿಕೊಂಡು ಆ ಕಾರ್ಗತ್ತಲಲ್ಲಿ ಬಾಣವನ್ನು ಬಿಟ್ಟೆ. ನನಗೆ ಪ್ರಾಣಿ ಕಾಣಿಸ್ತಿರಲಿಲ್ಲ, ನದಿ ಕಾಣಿಸ್ತಿರಲಿಲ್ಲ. ಆ ಬಾಣ ಸುಯ್ಯನೆ ಸಾಗಿ ಅಯ್ಯೋ ಎಂಬಂಥ ಒಂದು ಧ್ವನಿ ನನಗೆ ಕೇಳಿಬಂತು. ಏನದು? ಖಂಡಿತವಾಗಿ ಇದು ಪ್ರಾಣಿಯಲ್ಲ, ಯಾರೋ ಮನುಷ್ಯರ ಧ್ವನಿ. ಅಯ್ಯೋ ಏನೋ ವಿಕಲ್ಪ ಸಂಧಿಸಿದೆ ಅಂತ ಹೇಳಿಕೊಂಡು ನಾನು ನದಿಗೆ ಅತ್ತ ಓಡಿದೆ. ಓಡಿ ನೋಡುವಾಗ ಅಲ್ಲೋರ್ವ ಋಷಿ ಕುಮಾರ ಅವನಿಗೆ ಅಂಬು ಹೃದಯದಲ್ಲಿ ನೆಟ್ಟಿದೆ, ನೆಲಕ್ಕೆ ಬೀಳ್ತಾ ಇದ್ದಾನೆ ಆತ, ನೋವಿನಿಂದ ಚಡಪಡಿಸ್ತಾ ಇದ್ದಾನೆ. ನೇರ ಹೋಗಿ ಅವನನ್ನು ಎತ್ತಿಕೊಂಡೆ. ಋಷಿಕುಮಾರ ಅವನಿಗೆ ನೀರು ಕುಡಿಸಿದೆ, ಸಮಾಧಾನ ಪಡಿಸಲು ಯತ್ನಿಸಿದೆ. ಹೇಳಿದೆ, ನಾನು ಯಾವುದೋ ಪ್ರಾಣಿ ಅಂತ ಎಣಿಸಿಕೊಂಡು ಬಿಟ್ಟಂಥ ಬಾಣ ನಿನಗೆ ಬಂದು ತಗುಲಿತು, ಕ್ಷಮೆ ಇರಲಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನನಗೆ ಎಂಥ ಶಿಕ್ಷೆ ಏನು ಬೇಕಾದರೆ ನೀನು ಕೊಡು, ಈಗ ನಾನು ಅದನ್ನು ನಡೆಸಿಕೊಡಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಸಿದ್ಧನಾಗಿದ್ದೇನೆ, ಎಂಥ ತ್ಯಾಗಕ್ಕೂ ನಾನು ಮುಂದಾಗಿದ್ದೇನೆ ಅಂತ ನಾನು ಹೇಳಿದೆ. ಅಮ್ಮ ನಿನ್ನನ್ನು ಕ್ಷಮಿಸಿದ್ದೇನಪ್ಪ, ನೀನು ಗೊತ್ತಿಲ್ಲದೆ ಮಾಡಿದಂಥ ಒಂದು ಗುರಿಯನ್ನು ಭೇದಿಸಲಿಕ್ಕೆ ಯತ್ನಿಸಿದೆ, ತಪ್ಪಲ್ಲ. ಆದರೆ ನನಗೆ ಸಾವಿನ ಬಗ್ಗೆ ಹೆದರಿಕೆ ಇಲ್ಲ, ನಾನು ಈ ಕ್ಷಣ ಕೂಡ ಈ ಜಗತ್ತನ್ನು ತೊರೆಯಲಿಕ್ಕೆ ಸಿದ್ಧ. ನಾನು ಬದುಕುವುದಿಲ್ಲ, ಸಾಯ್ತಾ ಇದ್ದೇನೆ. ಆದರೆ ನನ್ನ ಹಣ್ಣು ತಂದೆ ತಾಯಿಯಂದಿರಿದ್ದಾರೆ, ಅವರು ಇಲ್ಲೇ ಅನಿತು ದೂರದಲ್ಲಿ ಮರದ ಕೆಳಗೆ ಕುಳಿತುಕೊಂಡು ಕಾಯ್ತಾ ಇದ್ದಾರೆ ನೀರಿಗೋಸ್ಕರ. ನಾನು ಅವರಿಗಾಗಿ ನೀರಿಗೆ ಬಂದೆ. ಅವರಿಗೆ ನೀರನ್ನು ಮುಟ್ಟಿಸ್ತೀಯಾ? ಅದಕ್ಕಿಂತಲೂ ಹೆಚ್ಚಾಗಿ ನಾನೀಗ ಸತ್ತರೆ ಅವರನ್ನು ನೋಡಿಕೊಳ್ಳುವವರು ಯಾರು? ಅವರಿಂದ ಜೀವನದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ನಡೆಯಲಿಕ್ಕೂ ಕೂಡ ಭಾಳ ಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ನಾನು ಅವರನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಮುಂದಿನವರ ಜೀವನ ಹೇಗೆ, ಇದು ನನ್ನನ್ನು ತುಂಬ ಪೀಡಿಸ್ತಾ ಇದೆ ಈ ವಿಷಯ. ದಶರಥ ಹೇಳಿದ, ಇಷ್ಟೇ ತಾನೆ, ನೀನು ನಿನ್ನ ತಂದೆ ತಾಯಿಯಂದಿರನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೀಯೋ ಹಾಗೇ ನಾನು ಅವರನ್ನು ನೋಡಿಕೊಳ್ತಾ ಇದ್ದೇನೆ. ತೀರ್ಥಯಾತ್ರೆಗೆ ನಾನು ಅವರನ್ನು ಕರ್ಕೊಂಡು ಹೋಗ್ತೇನೆ ಎಲ್ಲ ಸ್ಥಳಕ್ಕೆ. ಅವರಿಗೆ ಯಾವ ಕಾರಣಕ್ಕೂ ಮಕ್ಕಳಿಲ್ಲ ಎಂಬಂಥ ನೋವು ಪೀಡಿಸದಂತೆ ನಾನು ಎಚ್ಚರ ವಹಿಸ್ತೇನೆ ಎಂಬ ಅಭಯವನ್ನು ಕೊಟ್ಟ ಋಷಿಕುಮಾರ ಅಲ್ಲೇ ವಿಷಕಾರಿ ವಿಷ ಬಸಿದು ಸತ್ತ. ಅವಸರವಸರವಾಗಿ ದಶರಥ ನದಿಯ ನೀರನ್ನು ಬಿಂದಿಗೆಯಲ್ಲಿ ತುಂಬಿಕೊಂಡು ಋಷಿಕುಮಾರನ ತಂದೆ ತಾಯಂದಿರಿದ್ದಲ್ಲಿಗೆ ಬಂದ. ಹೋಗಿ ಅವರಿಗೆ ನೀರು ಕೊಟ್ಟ. ಮಾತನಾಡಲಿಕ್ಕೆ ಹೆದರಿಕೆ, ಗುರುತಿಸಿ ಯಾರು ನನ್ನ ಧ್ವನಿಯನ್ನು ಎಂಬ ಹೆದರಿಕೆ. ಆಗ ಋಷಿಕುಮಾರನ ತಂದೆ ಕೇಳ್ತಾರೆ, ಯಾಕೆ ಕುಮಾರ ಇಷ್ಟು ತಡ, ಯಾಕೆ ಕುಮಾರ ಇಷ್ಟು ತಡ? ಉತ್ತರಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಉತ್ತರ ಕೊಡಬೇಕಲ್ಲ. ದಶರಥ ಹೇಳಿದ, ಹಿರಿಯರೇ, ನಾನು ದಶರಥ ನಿಮ್ಮ ಕುಮಾರನಲ್ಲ. ಲೆಕ್ಕಾಚಾರ ತಪ್ಪಿ ನಾನು ಬಿಟ್ಟಂಥ ಬಾಣಕ್ಕೆ ನಿಮ್ಮ ಕುಮಾರ ಅಸುನೀಗಿದ. ಬೇಸರ ಪಡಬೇಡಿ, ನಾನಿದ್ದೇನೆ, ನಾನು ನಿಮ್ಮ ಕುಮಾರನಂತೆಯೇ ನಿಮ್ಮ ಎಲ್ಲ ಇಚ್ಛೆಗಳನ್ನು ನಾನು ಈಡೇರಿಸ್ತೇನೆ. ನನಗೆ ಯಾವ ಆಜ್ಞೆಗಳನ್ನು ಕೂಡ ಸಮಯ ಸಮಯಕ್ಕೆ ಕೊಡಿ, ನಡೆಸಿಕೊಡ್ತೇನೆ ಅಂತ ದಶರಥ ಹೇಳಿದ. ಆದರೆ ಅವರು
ಅಷ್ಟೇ ಸುಲಭವಾಗಿ ಅನುಸಂಧಾನಕ್ಕೆ ಒಪ್ಪಿಕೊಳ್ಳುವವರಲ್ಲ. ಅವ್ರು ನೀರು ಕುಡಿದ್ರು ಕ್ಷಣಕ ಅಯ್ಯೋ ನಮ್ಮ ಪುತ್ರನನ್ನು ಬಲಿ ತೆಗೆದುಕೊಂಡಿಯಲ್ಲ, ನಮ್ಮ ಜೀವನದಲ್ಲಿ ಇದ್ದಂಥ ಒಂದೇ ಒಂದು ಜ್ಯೋತಿಯನ್ನು ನೀನು ಕಿತ್ತುಕೊಂಡಿಯಲ್ಲ, ಯಾರಿಗೋಸ್ಕರ ನಾವು ಬದುಕಲಿ ಏನು? ನಮ್ಮ ಕಂದಮ್ಮ ಕಂದಮ್ಮನನ್ನು ನಮಗಿಂತ ಮೊದಲೇ ಈ ಲೋಕವನ್ನು ತ್ಯಜಿಸುವಂತೆ ಮಾಡಿದೆಯಲ್ಲ, ಇಡೀ ಜೀವನ ಇತ್ತು ಅವನ ಮುಂದೆ. ಅದು ಗುಣವಂತ ಧರ್ಮಾತ್ಮ ಅಂಥ ಒಬ್ಬ ಪುತ್ರನನ್ನು ಅಂಥ ಒಂದು ಜೀವಿಯ ಈ ಲೋಕವನ್ನು ಬಿಡುವಾಗಿ ನೀನು ಮಾಡಿದೆಯಲ್ಲ ಅಂತ ಋಷಿಕುಮಾರನ ತಂದೆ ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ, ಪ್ರಾಣ ಹೋಗುವ ಸ್ಥಿತಿ. ಯಾಕಂದರೆ ಆ ನೋವಿನಿಂದ ಅವರಿಬ್ಬರಿಗೆ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಉಸಿರನ್ನು ಒಳಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದುಃಖ ಮಡುಗಟ್ಟಿದೆ. ನಾವು ಬದುಕುವುದಿಲ್ಲ, ಆದರೆ ನಾವು ಇವತ್ತು ಸಾಯುವಾಗ ಯಾವ ರೀತಿ ಪುತ್ರ ಶೋಕದಿಂದ ಸಾಯ್ತಾ ಇದ್ದೀವೋ ಅದೇ ರೀತಿ ನೀನು ಕೂಡ ಪುತ್ರ ಶೋಕದಿಂದಲೇ ಸಾಯುವಂತಾಗಲಿ ಅಂತ ನನಗೆ ಶಾಪವನ್ನಿತ್ತು. ನಾವು ಹೇಗೆ ಪುತ್ರ ಶೋಕದಿಂದ ಸಾಯ್ತಾ ಇದ್ದೀವೋ ಇವತ್ತು ಅದೇ ರೀತಿಯ ಪುತ್ರ ಶೋಕ ನಿನ್ನನ್ನು ಬಾಧಿಸಲಿ, ಪುತ್ರ ಶೋಕದಿಂದಲೇ ನೀನು ಸಾಯುವಂತಾಗಬೇಕು, ಇದೇ ಶಾಪ. ಈಗ ಆ ಸಂದರ್ಭ ಬಂದಿದೆ, ನನಗೆ ಕೂಡ ಆ ಶಾಪ ಈಗ ತಗಲ್ತಾ ಇದೆ. ನನ್ನ ಪ್ರೀತಿಯ ಮಗ ದೂರ ಕಾಡಿಗೆ ಹೊರಟು ಹೋಗಿದ್ದಾನೆ, ಇನ್ನು 14 ವರ್ಷ ಬರುವುದಿಲ್ಲ. ಎಂಥ ನೋವು, ಯಾವ ತಂದೆಯಂದಿರಿಗೂ ಇಂತಹ ನೋವು ಬರದೇ ಇರಲಿ, ನಾನೇನು ಬದುಕುವುದಿಲ್ಲ, ನಾನು ಮೃತ್ಯು ಪಾಲಾಗ್ತಾ ಇದ್ದೇನೆ ಅಂತ ಹೇಳಿ ದಶರಥ ಮೌನಕ್ಕೆ ಸರಿದ. ಆತ ಹೇಳಿದ ಮಾತು ಕೊನೆಯ ಮಾತುಗಳಲ್ಲಿ ಹೇಳ್ತಾನೆ, ನಮ್ಮ ಪಾಪ ನಮಗೆ ಅಂಟಿಕೊಳ್ತದೆ, ನಾವು ಮಾಡಿದ ಪಾಪ ಕೃತ್ಯ ಅದಕ್ಕೆ ಬೇರೆ ಎಲ್ಲಿಂದಲೂ ಶಿಕ್ಷೆ ಬರಬೇಕಾಗಿಲ್ಲ, ಆ ಪಾಪವೇ ನಮ್ಮನ್ನು ತಿನ್ನುತ್ತೆ. ಇತರರಿಗೆ ಕೊಡುವಂತಹ ತೊಂದರೆ ನಮ್ಮನ್ನು ಕಾಡುತ್ತದೆ, ಮಾನಸಿಕವಾಗಿ ಮಾನಸಿಕ ಗೊಂದಲಗಳಿಂದಾಗಿ ಅದು ನಮ್ಮನ್ನೇ ತಿನ್ನಲಿಕ್ಕೆ ಆರಂಭಿಸ್ತದೆ. ವಸಿಷ್ಠರು ಆ ಹೊತ್ತಿಗೆ ಅಲ್ಲಿಗೆ ಬಂದಿದ್ದರು, ಹಾಗೆ ಮೌನವಾಗಿ ಕೇಳ್ತಾ ಇದ್ದಾರೆ. ಅವರಿಗೆ ಎಲ್ಲವೂ ತಿಳಿದಿದೆ, ವಿಷಯಗಳೆಲ್ಲವೂ ತಿಳಿದಿದೆ, ಅವರ ಚಿಂತೆ ಭವಿಷ್ಯದ ಚಿಂತೆ. ಆಘಾತದ ನಂತರ ಆಘಾತ ಬರ್ತಾ ಇದೆ ಅಯೋಧ್ಯೆಗೆ. ಶ್ರೀರಾಮ ರಾಜ್ಯವನ್ನು ತೊರೆದದ್ದೊಂದಾದರೆ ಈಗ ಆಳುತ್ತಿರುವಂಥ ರಾಜ, ಹಿರಿಯ ರಾಜ, ಅನುಭವಿ ರಾಜ, ಆತನ ನಿಷ್ಕ್ರಮಣವಾಗ್ತಾ ಇದೆ ವೇದಿಕೆಯಿಂದ. ಮುಂದೆ ಏನು ಕತೆ? ಎಂತಹ ಒಂದು ನಗರ ಅಯೋಧ್ಯೆ, ಎಂತಹ ದೇಶ ಕೋಸಲ ದೇಶ! ಜಗತ್ತಿನ ಇತರೆಲ್ಲೆಡೆ ಕೋಸಲದ ಬಗ್ಗೆ ಮಾತಾಡ್ತಾ ಇದ್ರು, ಆದರೆ ಇವತ್ತು ಎಂತಹ ಪರಿಸ್ಥಿತಿ ಬಂದು ಒದಗಿತು! ಈ ಜನರ ಕಳವಳ, ಜನರು ನೆಮ್ಮದಿಯಿಂದಿದ್ದರು, ಸಮಾಧಾನದಿಂದರು, ಈಗ ಅವರೆಲ್ಲ ಒಂದು ರೀತಿಯ ಉತ್ಕ್ರಮಣ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಅವರನ್ನು ಹೇಗೆ ನಾನು ಸಮಾಧಾನಿಸಲಿ? ಜನರ ಕಳವಳವನ್ನು ಹೇಗೆ ನಿವಾರಿಸ್ಲಿಕ್ಕೆ ಸಾಧ್ಯ? ದಶರಥನ ಮರಣದ ಸಮಾಚಾರ ಹೊರಗೆ ಹರಡಿದ ಹಾಗೆ ಎಂಥ ಒಂದು ಪರಿಣಾಮ ಜನ ಮನದ ಮೇಲೆ ಅದು ಬೀರೀತು ಎಂಬಂತಹ ಚಿಂತನೆಗೆ, ಚಿಂತೆಗೆ ವಸಿಷ್ಠರು ಒಳಗಾಗ್ತಾ ಇದ್ದಾರೆ. ವಸಿಷ್ಠರು ತಿಳಿಸ್ತಾರೆ, ನಾವೀಗ ಭರತ ಶತ್ರುಘ್ನರಿಗೆ ಕೂಡ ಹೇಳಿ ಕಳಿಸ್ಬೇಕು, ಅವರಿಗೆ ಬರಲಿಕ್ಕೆ. ಅವರೆಲ್ಲಿ? ಕೇಕಯ ರಾಜ್ಯದಲ್ಲಿದ್ದಾರೆ. ಅವರು ಬರುವ ತನಕ ಹೆಣ ಹಾಳಾಗದಂತೆ, ಕೊಳೆಯದಂತೆ ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇರಿಸಿ ಅಂತ ಸೂಚನೆ ಕೊಡ್ತಾನೆ. ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹೆಣವನ್ನು, ಶವವನ್ನು ಇರಿಸಿ. ಭರತ ಶತ್ರುಘ್ನರು ಬರಲೇಬೇಕು, ಯಾಕಂದರೆ ಮಕ್ಕಳಲ್ವ, ಮಕ್ಕಳು ಬರಬೇಕು. ರಾಮ ಲಕ್ಷ್ಮಣ ಬರೋ ಪ್ರಶ್ನೆಯೇ ಇಲ್ಲ ಈಗ, ಯಾವ ಕಾರಣಕ್ಕೂ ರಾಮ ಬರೋದು ಸಾಧ್ಯವಿಲ್ಲ. ಆದ್ದರಿಂದ ಕೇಕಯ ರಾಜ್ಯಕ್ಕೆ ಸಂದೇಶವಾಹಕರನ್ನು ಕಳಿಸ್ತಾರೆ, ಅಶ್ವಾರೋಹಿಗಳನ್ನು ಆರಿಸಿ ಕಳಿಸ್ತಾರೆ, ಆದಷ್ಟು ಬೇಗ ಸಮಾಚಾರವನ್ನು ಅಲ್ಲಿಗೆ ಮುಟ್ಟಿಸಿ ಅಂತ ಕಳಿಸ್ತಾರೆ.
ಸಂದೇಶವಾಹಕರು ಮುಟ್ತಾರೆ, ಭರತ ಶತ್ರುಘ್ನರ ಹತ್ರ ಹೋಗ್ತಾರೆ. ಹೋದಾಗ ಅವರಿಗೆ ಏನು ಅಗೋಚರ ಭೀತಿ, ಅವರನ್ನು ಕಾಡಲಿಕ್ಕೆ ಆರಂಭಿಸ್ತಾರೆ. ಯಾಕೆ ಬಂದರು ಅಯೋಧ್ಯೆಯಿಂದ, ಯಾಕೆ ಅಶ್ವಾರೋಹಿಗಳು ಬಂದಿದ್ದಾರೆ ಸಂದೇಶವಾಹಕರು, ಏನೋ ಏನೋ ಇಲ್ಲ ಸಾಧ್ಯ, ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾ ಇದೆಯೋ ಏನೋ ಅವ್ರಿಗೆ ಗೊತ್ತಿಲ್ಲ. ಕಾಡಿಗೆ ಹೋದದ್ದು ಪಟ್ಟಾಭಿಷೇಕವೇನೋ, ಆ ಸಂತೋಷದ ಸುದ್ದಿ ತಂದಿದ್ದಾರೇನೋ ಅಂತ ಹೇಳಿಕೊಂಡು ಗೊಂದಲದ ಮುಖದಿಂದ, ಗೊಂದಲದ ತದೇಕ ಚಿತ್ತದಿಂದ ಅಶ್ವಾರೋಹಿಗಳು ಬಂದು ಇಳಿದು ತಮ್ಮ ಹತ್ತಿರ ಬರುವುದನ್ನು ಕಾಯ್ತಾರೆ. ಅಶ್ವಾರೋಹಿಗಳು ಬಂದು ಇಷ್ಟೇ ಹೇಳ್ತಾರೆ, ತಾವು ತಕ್ಷಣವೇ ಅಯೋಧ್ಯೆಗೆ ಬರಬೇಕಂತೆ, ಗುರು ವಸಿಷ್ಠರು ಹೇಳಿ ಕಳಿಸಿದ್ದಾರೆ. ಆಯಿತು, ಹೊರಡಬೇಕಲ್ಲ. ಈಗ ಇನ್ನೇನು ಉತ್ತರ ಕೇಳಿದರೂ ಕೂಡ ಅವರಿಂದ ಉತ್ತರ ದೊರೆಯಲಿಲ್ಲ. ಅವರಿಗೂ ಗೊತ್ತಿರಲಿಲ್ಲ, ಅವರಿಗೂ ಏನು ಹೇಳಿರಲಿಲ್ಲ ಯಾರು. ನೀವು ತಕ್ಷಣ ಹೋಗಿ ಭರತ ಶತ್ರುಘ್ನನ್ನು ಇಲ್ಲಿ ಕರ್ಕೊಂಡು ಬನ್ನಿ ಅಷ್ಟು ಹೇಳಿ ದಶರಥನ ಮರಣ ವಾರ್ತೆ ಸುತ್ತ ಹರಡುವ ಮೊದಲೇ ವಸಿಷ್ಠರು ಕಳಿಸಿಬಿಟ್ಟಿದ್ದಾರೆ. ಎಷ್ಟು ಬುದ್ಧಿವಂತಿಕೆ ನೋಡಿ, ಆ ಕ್ಷಣದ ಜಾಣ್ಮೆ. ಅಲ್ಲಿ ಭರತ ಶತ್ರುಘ್ನ ಇದನ್ನು ತಿಳಿಯೋದು ಬೇಡ, ಇಲ್ಲಿಗೆ ಬರಲಿ ಮೊದಲು ಅವರು. ಅಯೋಧ್ಯೆಯನ್ನು ತಲುಪಿ ಪುಳಕಿತನಾದಂಥ ಭರತ, ಗೊತ್ತಿಲ್ಲಲ್ಲ ಅಯೋಧ್ಯೆ ಹತ್ರ ಬಂದ ಹಾಗೆ ಅವನ ಮನಸ್ಸಿನಲ್ಲಿ ಪುಳಕ, ಆ ನಾನು ಹುಟ್ಟಿ ಬೆಳೆದಂಥ ಈ ಅಯೋಧ್ಯೆ, ಪುಣ್ಯಪ್ರದ ಅಯೋಧ್ಯೆಗೆ ಬರ್ತಾ ಇದ್ದೇನೆ, ಅಣ್ಣನನ್ನು ಕಾಣಬೇಕು, ಅಣ್ಣಂದಿರನ್ನೆಲ್ಲ ಮಾತಾಡಿಸ್ಬೇಕು, ಅತ್ತಿಗೆಯಂದಿರನ್ನು ಮಾತನಾಡಿಸ್ಬೇಕು, ದಶರಥನಿಗೆ ಹೋಗಿ ದಶರಥನ ತಂದೆಯನ್ನು ಮಾತಾಡಿಸ್ಬೇಕು. ಎಂಥ ಒಂದು ಸುಖಾನುಭವ ಮನದಲ್ಲಿ, ಭವಿಷ್ಯ ಗೊತ್ತಿಲ್ಲವಲ್ಲ. ಅಮ್ಮನನ್ನು ಕಂಡು ನಮಸ್ಕರಿಸಿ ಕೇಳಿದ, ನೇರವಾಗಿ ಮೊದಲು ಬರುವುದು ಅಮ್ಮನ ಹತ್ರ, ಕೈಕೇಯಿ ಹತ್ರ ಬಂದ, ಅಮ್ಮನನ್ನೇ ಕಾಣಬೇಕಲ್ಲ ಕ್ರಮ ಅದು. ಅಮ್ಮನ ಕಾಲಿಗೆ ಬಿದ್ದು ಕೇಳಿದ, ಯಾಕೆ ನಾನು ಅಯೋಧ್ಯೆ ಗಡಿಯ ತನಕ ಬರುವವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು, ಎಲ್ಲೂ ದೇವಸ್ಥಾನಗಳಲ್ಲಿ ಗಂಟೆಯ ಶಬ್ದ ಕೇಳ್ತಾ ಇಲ್ಲ, ಜಾಗಟೆಯ ಶಬ್ದ ಕೇಳ್ತಾ ಇಲ್ಲ, ವೇದ ಶ್ಲೋಕಗಳ ಪಠಣ ದಿನವಿಡೀ ನಡೀತಾ ಇರ್ತದೆ ಅಯೋಧ್ಯೆಯಲ್ಲಿ. ಇವತ್ತು ಎಲ್ಲೂ ಯಾವ ಮಂದಿರದಲ್ಲೂ ಶ್ಲೋಕ ಪಠಣ ನನಗೆ ಕೇಳಲಿಲ್ಲ, ಜನರೆಲ್ಲ ತಲೆಯನ್ನು ಬಗ್ಗಿಸಿಕೊಂಡು ಹೋಗ್ತಾ ಇದ್ದಾರೆ, ಗುಂಪು ಗುಂಪಾಗಿ ಜನ ಸೇರಿದ್ದಾರೆ, ಎಲ್ಲೋ ಒಂದು ರೀತಿಯ ನಿಶ್ಚಲತೆ ಇದೆಯೋ ಎಂಬಂಥ ಭಾವನೆ ನನಗೆ ಬಂತು. ಯಾಕೆ ಅಮ್ಮ, ಏನಾಯಿತು, ಏನು ಅಂತ ಕೇಳಿದ. ಆಗ ಕೈಕೇಯಿ, ಮಗು ತಂದೆ ಸ್ವರ್ಗಸ್ಥರಾಗಿದ್ದಾರೆ, ತಂದೆ ಸ್ವರ್ಗಸ್ಥರಾಗಿದ್ದಾರೆ, ಪುಣ್ಯ ಕಾರ್ಯಗಳನ್ನು ಮಾಡಿದ ನಿನ್ನ ತಂದೆ ಈಗ ಸ್ವರ್ಗದಲ್ಲಿ ಆನಂದವಾಗಿದ್ದಾರೆ ಅಂತ ಹೇಳ್ತಾಳೆ ಕೈಕೇಯಿ. ನೋಡಿ ಆ ಮಾತಿನಲ್ಲೂ ಎಷ್ಟು ಅಸಹ್ಯ ಭಾವ, ನಿಮ್ಮ ತಂದೆಯಲ್ಲಿ ಆರಾಮ ಆನಂದವಾಗಿದ್ದಾರೆ, ದುಃಖಿಸಬೇಡ ನೀನು ಯಾವ ರೀತಿಯಲ್ಲೂ. ದಶರಥನ ಸಾವಿಗೆ ಕಾರಣವಾದಂಥ ಕೈಕೇಯಿ, ಆ ದುಷ್ಟ ಮಾತೆಯ ಬಾಯಿಯಿಂದ ಬರುವಂಥ ಅಪಚಾರದ ಮಾತುಗಳು. ಆದರೆ ಭರತ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮಹಾ ಸಮರ್ಥ, ಅವನಿಗೆ ಅರ್ಥ ಆಗುತ್ತೆ. ಇದು ಸಾಮಾನ್ಯ ಮಾತಲ್ಲ, ಇದು ಹೇಳುವಂಥ ರೀತಿಯೇ ಏನೋ ಬೇರೆ ಇದೆಯಲ್ಲ. ತಂದೆಯ ಮರಣದಿಂದ ದೊಡ್ಡ ಆಘಾತವಾಯಿತು ಅವನಿಗೆ. ಅಯ್ಯೋ, ನನ್ನ ತಂದೆ ಸ್ವರ್ಗಸ್ಥರಾದರೆ, ನಂತರ ಮತ್ತೆ ಹೇಳ್ತಾನೆ, ಸರಿ ರಾಮಲಕ್ಷ್ಮಣರಲ್ಲಿ ರಾಮಲಕ್ಷ್ಮಣರು ಕಾಣ್ತಾ ಇಲ್ಲ, ಯಾಕೆ ಎಲ್ಲರೂ ಮೌನವಾಗಿದ್ದೀರಿ, ಮಾತಾಡ್ತಾ ಇಲ್ಲ, ಯಾವಾಗಲೂ ಸಾಮಾನ್ಯವಾಗಿ ನಾನು ಬಂದರೆ ನೀವೆಲ್ಲ ಮಾತಾಡ್ತಾ ಇದ್ರಿ, ಇವತ್ತು ಏನೂ ಮಾತಾಡ್ತಾ ಇಲ್ಲ, ಅಷ್ಟೇ ಹೇಳಿ ಸುಮ್ಮನಾದ್ರಲ್ಲ, ಯಾಕೆ ಮೌನದಿಂದ ಇದ್ದೀರಿ ಕೇಳ್ತಾನೆ. ಆಗ ಕೈಕೇಯಿ ಹೇಳ್ತಾನೆ, ಅವರು ಕಾಡಿಗೆ ಹೋದರು. ಎಷ್ಟು ಭಾಳ ಸುಲಭ ನೋಡಿ, ಅವರು ಕಾಡಿಗೆ ಹೋದರು ನನ್ನ ಇಚ್ಛೆಯ ಮೇರೆಗೆ, ಅದರಲ್ಲೂ ಗರ್ವ ಸುಕ್ಕು ಬೇರೆ. ನನ್ನ ಇಚ್ಛೆಯ ಮೇರೆಗೆ ಇನ್ನು 14 ವರ್ಷ ಬರುವುದಿಲ್ಲ, ಎಲ್ಲವೂ ಒಳ್ಳೆಯದಕ್ಕೆ ಮಗು, ಈಗ ನೀನು ತಕ್ಷಣವೇ ನಿನ್ನ ತಂದೆಯ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿ ಅವರ ದೇಹವನ್ನು ಅಗ್ನಿಗೆ ಅರ್ಪಿಸಿ ನೀನು ಸಿಂಹಾಸನಾರೋಹಣಕ್ಕೆ ಸಿದ್ಧನಾಗು. ಶುಭಗಳಿಗೆ ಬಂದಿದೆ, ನೀನು ಅಯೋಧ್ಯೆಯ ರಾಜನಾಗ್ತಾ ಇದ್ದಿ, ನಾನು ಬಯಸಿದ ಆ ಘಟನೆ ಇವತ್ತು ಸಂಭವಿಸ್ತಾ ಇದೆ, ಹೇಳು ಸಿದ್ಧನಾಗು ಅಂತಾಳೆ ಕೈಕೇಯಿ. ಇನ್ನೂ ತನ್ನ ಮಗನ ಆಂತರ್ಯವನ್ನೇ ಅರಿತುಕೊಳ್ಳಲಿಕ್ಕೆ ಅಸಮರ್ಥಳಾದಂಥ ಒಬ್ಬಳು ಒಂದು ಹೆಣ್ಣು ಇವಳು.
ಒಬ್ಬಳು ತಾಯಿ ಸಾಮಾನ್ಯವಾಗಿ ಒಬ್ಬಳು ತಾಯಿ ಮಗ ಏನು ಹೇಳ್ತಾನೆ ಎಂಬುದನ್ನು ಮೊದಲೇ ಹೇಳ್ತಾಳೆ ಅವಳು ಇದೇ ಉತ್ತರ ಬರುತ್ತೆ ಅಂತ ಇನ್ನು ಮೇಲೆ ನೀನೇ ರಾಜ್ಯ ನೀನೇ ಈ ದೇಶಕ್ಕೆ ರಾಜ ನಿನಗೆ ಪಟ್ಟಾಭಿಷೇಕ ಸಿದ್ಧನಾಗು ಅಂತ ಒತ್ತಾಯಿಸ್ತಾಳೆ ಭರತನ ಮುಖ ಒಂದು ತರ ಸೆಟ್ಟಿದುಕೊಂಡಿತು ಅವನಿಗೆ ಅರ್ಥವೇ ಆಗ್ತಾ ಇಲ್ಲ ಇದೇನು ಏನು ಸಂಭವಿಸ್ತಾ ಇದೆ ಅಸಹ್ಯ ಅನಿಸ್ತವನಿಗೆ ಕೋಪದಿಂದ ಇಡೀ ದೇಹ ನಡುಗಲಿಕ್ಕೆ ಆರಂಭವಾಯಿತು ತಾಯಿಯ ಮೇಲೆ ಉರಿದದ್ದು ಬಿಟ್ಟ ನನ್ನ ತಾಯಿ ಇವಳು ದುಷ್ಟಳು ಇಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವುದು ನನ್ನ ದುರ್ದೆಸೆ ಎಂಬ ನಿರ್ಧಾರಕ್ಕೆ ಆತ ಬಂದ ನೀನೊಬ್ಬಳು ಹೆಂಗಸೆ ನೀನು ನೀಚೆ ಇಡೀ ದಶರಥನ ಶವ ಅಲ್ಲಿದೆ ಪುರಪಿತೃಗಳು ಕೆಲವರೆಲ್ಲ ಅಲ್ಲಿ ನೆರೆದಿದ್ದಾರೆ ಅಲ್ಲಿ ಅವರ ಮಧ್ಯೆ ಕೈಕೇಯಿಗೆ ವಾಚಾಮಗೋಚರವಾಗಿ ಕೈಕೇಯಿ ಬೈಲಿಕ್ಕೆ ಆರಂಭಿಸ್ತಾಳೆ ಕೈಕೇಯಿಗೆ ಭರತ ಬೈಯಲಿಕ್ಕೆ ಆರಂಭಿಸ್ತಾಳೆ ನೀನು ನೀಚ ಹೆಂಗಸು ಜ್ಯೇಷ್ಠ ಪುತ್ರನನ್ನು ಕಾಡಿಗೆ ಅಟ್ಟಿದೆಯಲ್ಲ ರಾಮ ರಾಮ ಅಂತ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಿ ಎಲ್ಲ ನಟನೆಯೇನು ಕಾಡಿಗೆ ಅಟ್ಟಿದೆಯಲ್ಲ ಆತ ಈ ದೇಶದ ಮುಂದಿನ ರಾಜನಾಗಬೇಕಿತ್ತಲ್ಲವೇ ಅಧಿಕಾರ ಹಕ್ಕಿನಿಂದ ಆತನಿಗೆ ಸಲ್ಲುವಂಥದ್ದು ಧರ್ಮದ ದೃಷ್ಟಿಯಿಂದ ನೋಡಿ ಅಥವಾ ಸಾರ್ವತ್ರಿಕ ಅಭಿಪ್ರಾಯದ ದೃಷ್ಟಿಯಿಂದ ನೋಡಿ ಸಾಮರ್ಥ್ಯಗಳ ದೃಷ್ಟಿಯಿಂದ ನೋಡಿ ಹಿರಿತನದ ದೃಷ್ಟಿಯಿಂದ ನೋಡಿ ಎಲ್ಲ ರೀತಿಯಲ್ಲೂ ನಮ್ಮ ತೋರು ಬೆರಳು ನೇರವಾಗಿ ರಾಮನನ್ನೇ ತೋರಿಸ್ತವೆ ರಾಮನೇ ಬದ್ಧ ಮುಂದಿನ ರಾಜನಾಗಲಿಕ್ಕೆ ಆತನನ್ನು ಕಾಡಿಗೆ ಅಟ್ಟಿದೆಯಲ್ಲ ಅಣ್ಣನ ಸಿಂಹಾಸನಕ್ಕೆ ನಾನು ಆಸೆ ಪಡ್ತೇನಂತ ನೀನು ಎಣಿಸಿದೀಯ ನೀನು ಹೇಳಿದ ಮಾತ್ರಕ್ಕೆ ನಾನು ಸಿಂಹಾಸನ ಏರ್ತೇನೋ ಹಾಗೆ ಯೋಚಿಸ್ತೀಯ ನೀನು ನನ್ನನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ ನಿನಗೆ ಘೋರ ನರಕ ಕಾದಿದೆ ನಿನ್ನದು ಕಲ್ಲು ಹೃದಯ ಯಾರೂ ನಿನ್ನನ್ನು ಕ್ಷಮಿಸರು ನನಗೂ ಕರ್ತವ್ಯಗಳಿವೆ ನಾನು ಚಿಂತನೆ ಮಾಡದೆ ಯಾವುದೇ ನಿರ್ಧಾರ ಕೈಗೊಳ್ಳುವವನಲ್ಲ ನಮ್ಮ ಅಣ್ಣನ ಮನಸ್ಸು ಮೃದು ಮನಸ್ಸು ರಾಮನ ನೆನಪಾಗ್ತದೆ ಅಯ್ಯೋ ಅಣ್ಣ ಎಂಥ ಅಣ್ಣನನ್ನು ನಾವು ಪಡೆದಿದ್ವಿ ಅಂಥ ಅಣ್ಣನನ್ನು ನಾವು ಕಾಡಿಗೆ ಅಟ್ಟಿದ್ವಿಯಲ್ಲ ಏನು ಹೇಳಬೇಕು ವಿಧಿಗೆ ವಿಧಿಯ ತಂತ್ರಕ್ಕೆ ನಾವು ಬಲಿಯಾದೆವಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಅಪೇಕ್ಷಿಸುವಾತ ಸ್ವಾರ್ಥ ಎಳ್ಳಷ್ಟು ಇಲ್ಲದಂಥ ಆತ್ಮ ರಾಮನ ಆತ್ಮ ಅಂಥವನಿಗೆ ಈ ಬಗೆಯಲ್ಲಿ ಮೋಸ ಮಾಡಿದ್ವಿ ಅನ್ಯಾಯ ಮಾಡಿದ್ವಿ ವಂಚಿಸಿದ್ವಿ ಸಿಂಹಾಸನವನ್ನು ಕಿತ್ತುಕೊಳ್ಳಿಕ್ಕೋಸ್ಕರ ಕಾಡಿಗೆ ಅಟ್ಟಿದ್ವಿ ಎಂಥ ಘೋರ ಪಾತಕ ಇದು ಭರತನ ಮನಸ್ಸು ಕರಗಿಬಿಟ್ಟಿತ್ತು ಅವನಿಗೇನು ಮಾತನಾಡಬೇಕಂತ ಅರ್ಥ ಆಗ್ತಾ ಇಲ್ಲ ನಾನು ಕೌಸಲ್ಯ ಸುಮಿತ್ರೆಯರೊಂದಿಗೆ ನಾನು ಈಗಲೇ ಕಾಡಿಗೆ ಹೊರಟೆ ಅಂದ ನಾನಿಲ್ಲಿ ಇರುವುದಿಲ್ಲ ಅಣ್ಣನಿಲ್ಲದ ರಾಜ್ಯ ನನಗೆ ಬೇಡ ನೀನೇ ಇದ್ದುಬಿಡು ನೀನೇ ರಾಣಿಯಾಗಿ ಆಳು ಈ ದೇಶವನ್ನು ನಾನು ಹೊರಟೆ ಕೌಸಲ್ಯನ್ನು ಕರ್ಕೊಂಡೇ ಹೊರಟೆ ಶತ್ರುಘ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ ವಸಿಷ್ಠರು ನನ್ನೊಂದಿಗೆ ಬರ್ತಾರೆ ರಾಮನೆಲ್ಲಿದ್ದಾನೋ ಅಲ್ಲಿಯೇ ನಾನಿರ್ತೇನೆ ನನಗೆ ರಾಜ್ಯ ಬೇಡ ರಾಮನ ಆಳ್ತಾ ಕೂತ್ರೆ ನನಗೆ ಸಂತೋಷ ರಾಮನಿಗೆಲ್ಲ ಸಹಕಾರವನ್ನು ನಾನು ನೀಡಬಲ್ಲೆ ನೋಡಿ ಆ ಸಹೋದರ ಪ್ರೇಮ ಸ್ವಲ್ಪ ಆಳಕ್ಕೆ ಇಳಿದು ಯೋಚಿಸಿ ಓರ್ವನಲ್ಲಿ ಇನ್ನೋರ್ವನಿಗಿದ್ದಂಥ ಪ್ರೇಮ ಆ ಪ್ರೇಮ ಹಾಗೇ ಹುಟ್ಟುವುದಿಲ್ಲ ಅದು ವರ್ಷಗಟ್ಟಲೆ ಬೆಳೆದಂಥ ಒಂದು ತೀವ್ರತರವಾದಂಥ ಅನುಬಂಧ ಒಂದು ವಿಶೇಷವಾದಂಥ ಸಂಬಂಧ ನಿನಗೆ ಇಚ್ಛೆ ಇದ್ದರೆ ಇಲ್ಲಿಯೇ ಇರು ಏನು ಬೇಕಾದರೆ ಮಾಡು ರಾಜ್ಯ ಇದೆ ನೀನಿದ್ದಿ ಆದರೆ ನಿನಗೆ ಮಾತ್ರ ಘೋರ ಶಿಕ್ಷೆ ಕಾದಿದೆ ಎಂಬ ಸೂಚನೆಯನ್ನು ನೀಡ್ತಾನೆ ಭರತ ಕೌಸಲ್ಯೆ ಭರತ
ಯಾಕೆ ಇಷ್ಟೊಂದು ಹಾವು ಹಾರ್ತಾ ಇದೆಯಾ? ನೀನು ನಿರಪರಾಧಿ ಎಂಬುದು ಎಲ್ಲರಿಗೂ ಗೊತ್ತು. ನೀನು ಹೇಳಬೇಕಾಗಿಲ್ಲ ನನಗೆ ಆಸೆ ಇಲ್ಲ ರಾಜನಾಗುವ ಆಸೆ ಇಲ್ಲ ಅಂತ, ನಮಗೆಲ್ಲರಿಗೂ ಮೊದಲೇ ಗೊತ್ತಿದ್ದ ವಿಷಯ. ಅಷ್ಟಾಗುವಾಗ ಮಂಥರೆ ಒಳ ಪ್ರವೇಶಿಸ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ, ಗೂನು ಬೆನ್ನು ನಡೀಲಿಕ್ಕಾಗ್ತಾ ಇಲ್ಲ, ಹಾಗೆ ಬರ್ತಾ ಇದ್ದಾಳೆ. ಇಡೀ ಇದರ ಕಾರಸ್ಥಾನವನ್ನು ಅದಕ್ಕೆ ರೂಪ ಕೊಟ್ಟಂಥ ದುಷ್ಟ ಮಹಿಳೆ ಮಂಥರೆ. ಎಲ್ಲರ ಸಿಟ್ಟು ಮಂಥರೆಯ ಕಡೆಗೆ ತಿರುಗ್ತದೆ. ಭರತ ಇನ್ನಷ್ಟು ಕೋಶದಲ್ಲಿ ಸಿಗತಕ್ಕಂಥ ಎಲ್ಲ ಕೆಟ್ಟ ಶಬ್ದಗಳಿಂದ ಮಂಥರೆಯನ್ನು ಬಿಡ್ತಾನೆ. ನೋಡು, ಒಂದು ದೊಡ್ಡ ರಾಜ್ಯ, ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಂಥ ರಾಜ್ಯವನ್ನು ಹಾಳುಗೆಡೆಯಿದೆ. ನೀನು ನೀನು ಏನು ಸಾಧಿಸಿದೆ? ನನಗೆ ಬೇಡ ರಾಜ್ಯ. ನೀನು ನನಗಾಗಿ ಅಂತ ಹೇಳಿದರೆ ನನಗೆ ರಾಜ್ಯ ಬೇಡ, ಅಣ್ಣನಿಲ್ಲದ ರಾಜ್ಯ ನನಗೆ ಬೇಡ ಅಂತಾನೆ. ಕೊನೆಗೆ ವಸಿಷ್ಠರು ಸಮಾಧಾನ ಮಾಡ್ತಾರೆ, ಎಲ್ಲರೂ ಮುಂದಿನ ಶವ ಸಂಸ್ಕಾರಕ್ಕೆ ಮುಂದಾಗ್ತಾರೆ. ಇಲ್ಲಿಗೆ ಈ ಭಾಗವನ್ನು ಮುಗಿಸೋಣ.